ಸೊ ಅಪ್ಪ ಶಂಕರ್ನ ಕರಾಳ ಮುಖವನ್ನ ಪುತ್ರನ ಮರಣ ಪತ್ರ ಈಗ ಬಿಚ್ಚಿಟ್ಟಿದೆ ನಮ್ಮಪ್ಪ ಕಾಮುಕ ಸ್ಯಾಡಿಸ್ಟ್ ಕುಡುಕ ಸೊ ಹಲವು ಮಹಿಳೆಯರೊಂದಿಗೆ ಸಂಬಂಧ ಇತ್ತು ಅನ್ನೋದನ್ನ ಮಗ ಹೇಳ್ಕೊಂಡಿದ್ದಾನೆ ನಮ್ಮಪ್ಪ ಸಂಬಂಧ ಇಟ್ಟುಕೊಂಡಿದ್ದ ಮಹಿಳೆಯ ಮಗಳನ್ನ ಮದುವೆ ಆಗುವಂತೆ ಬಿಡಿಸ್ತಾ ಇದ್ದ ನಮ್ಮ ತಾಯಿ ನನ್ನ ಇಬ್ಬರು ಸಹೋದರಿಯರಿಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಸೊ ಡೆತ್ ನೋಟ್ ಅಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಇಂಗ್ಲಿಷ್ ಅಲ್ಲಿ ಬರೆದಿರುವಂತ ಡೆತ್ ನೋಟ್ ಇದಾಗಿದೆ ಸೊ ಅದರಲ್ಲಿ ಎಲ್ಲವನ್ನ ಹೇಳ್ತಾ ಹೋಗಿದ್ದಾರೆ ಅಪ್ಪನ ವಿಚಾರದಲ್ಲಿ ಮಕ್ಕಳು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಡೆತ್ ಈಗ ಒಂದೊಂದಾಗೆ ಬಿಡಿಸ್ತಾ ಹೋಗ್ತಾ ಇದೆ ಸೊ ಇದರಲ್ಲಿ ಹೇಳುವಂಥ ವಿಚಾರಗಳನ್ನೇ ನೋಡ್ತಾ ಇದ್ದೀರ ತಂದೆ ಇದ್ದಂತಹ ಅನೈತಿಕ ಸಂಬಂಧ ಜೊತೆಗೆ ಅನೈತಿಕ ಸಂಬಂಧದಲ್ಲಿರುವಂತಹ ಆ ಮಹಿಳೆಯ ಮಗಳನ್ನೇ ಮದುವೆ ಹೇಳಿ ಮಗನಿಗೆ ಪೀಡಿಸ್ತಾ ಇದ್ದ ಸೊ ಹೊರಗಡೆಗೆ ಒಂದು ರೀತಿಯಾಗಿದ್ದ ಅಪ್ಪ ಒಳಗಡೆಗೆ ಇನ್ನೊಂದು ರೀತಿಯಾಗಿದ್ದ ಸೊ ಹೀಗೆ ಒಂದೊಂದೇ ವಿಚಾರಗಳನ್ನು ಅದರಲ್ಲಿ ಬಿಡಿಸ್ತಾ ಹೋಗ್ತಾರೆ ಹಲವು ವಿಚಾರಗಳು ದೊಡ್ಡದಾಗೇ ಇರುವಂಥ ಡೆತ್ ನೋಟ್ನ ಇದಿದು ಸೊ ಅದರಲ್ಲಿ ಬಹಳ ವಿಚಾರಗಳನ್ನು ಬಿಚ್ಚಿಡ್ತಾ ಇದ್ದಾರೆ ತಂದೆಯ ವಿಚಾರದಲ್ಲಿ ತಾಯಿಗೆ ಮಾನಸಿಕವಾಗಿ ಕಿರುಕುಳವನ್ನು ನೀಡಲಾಗ್ತಾ ಇತ್ತು ತಂದೆಯ ಸಹೋದರಿಯರು ಸಹೋದರರು ಕಿರುಕುಳವನ್ನು ಕೊಡ್ತಾ ಇದ್ರು ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ರು ಹಾಗಾಗಿ ನಿಮಾನ್ಸ್ನಲ್ಲಿ ತಾಯಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ವಿ ಅಂತ ಹೇಳಿ ಪುತ್ರನ ಪತ್ರ ಒಂದು ಕಡೆಗಿದೆ ಆದರೆ ಇನ್ನೊಂದು ಕಡೆಗೆ ಹೇಳ್ತಾರೆ ಅಲ್ಲಿರುವಂಥ ಜನ ಹೇಳುವಂಥದ್ದು ಶಂಕರ್ ಅವರ ಕಡೆಗೇನು ದುಡ್ಡು ಇರ್ತಿರ್ಲಿಲ್ಲ ಬರುವಂಥ ಎಲ್ಲ ಸಂಬಳವನ್ನು ಅವಳ ಹೆಂಡತಿಗೆ ಕೊಡಬೇಕಾಗಿತ್ತು ಹೆಂಡತಿನೇ ಕುಟುಂಬವನ್ನು ನಿಭಾಯಿಸ್ತಾ ಇದ್ದಿದ್ದು ಅಂತ ಹೇಳಿ ಗೊತ್ತಿಲ್ಲ ಈಗ ಪತ್ರವನ್ನು ನೋಡ್ತಾ ಇದ್ರೆ ಪತ್ರ ಇನ್ನೊಂದು ರೀತಿಯಾದಂಥ ಅಂಶಗಳನ್ನು ಹೊರಗಡೆಗೆ ತರ್ತಾ ಇದೆ ಯಾಕೆ ಏನು ಅಂತ ಹೇಳಿ ಕಾರಣ ಅವರೇ ಹೇಳುವಂಥದ್ದು ಇನ್ನೊಂದು ಕಡೆಗೆ ಪುತ್ರಿಯರು ಬರೆದಿರುವಂಥ ಡೆತ್ ನೋಟಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತಾರೆ ದುಡ್ಡಿಗೋಸ್ಕರ ಅಪ್ಪ ಪೀಡಿಸ್ತಾ ಇದ್ದ ಅಂತ ಹೇಳಿ ದುಡ್ಡು ಯಾರು ಕೊಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಇನ್ನೊಂದು ಕಡೆಗೆ ಬರುತ್ತೆ ಈಗ ಮಗ ಬರೆದಿರುವಂತಹ ಈ ಡೆತ್ ನೋಟ್ನಲ್ಲಿ ಅನೇಕ ವಿಚಾರಗಳು ಹೊರಗಡೆಗೆ ಬರ್ತಾ ಇದೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ರು ಐವರು ಮಹಿಳೆಯರ ಜೊತೆಗೆ ತಂದೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿ ತಿಗಳರ ಪಾಳ್ಯದಲ್ಲೇ ಮಹಿಳೆಯೊಂದಿಗೆ ಅಕ್ರಮ ಸಂಪರ್ಕ ಇತ್ತು ಅಂತ ಹೇಳಿ ಆ ಮಹಿಳೆಯ ಮಗಳನ್ನೇ ನನ್ನ ಮದುವೆ ಆಗು ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಸೊ ಹಾಗಾಗಿ ಅನೈತಿಕ ಸಂಬಂಧ ತಿಳಿದು ತಾಯಿ ಭಾರತಿ ದೂರ ಉಳಿದಿದ್ರು ಅನ್ನೋದನ್ನ ಹೇಳ್ತಾರೆ ಸೊ ಹಲವು ಹೆಂಗಸರನ್ನು ಟ್ರ್ಯಾಪ್ಗೆ ಬೀಳಿಸಿಕೊಂಡಿದ್ರು ತಂದೆ ಅದರಿಂದ ದುಡ್ಡು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದನ್ನು ಸೊ ಹಾಗಾಗಿ ಇಷ್ಟೊಂದು ಆಸ್ತಿ ಆಗೋಕ್ಕೆ ಅದೇ ಕಾರಣ ಆಯಿತಾ ಗೊತ್ತಿಲ್ಲ ಅವೆಲ್ಲವೂ ಕೂಡ ತನಿಖೆಯಲ್ಲಿ ಬರಬೇಕು ಮತ್ತೆ ಇಬ್ಬರು ಸಹೋದರಿಯರು ಜೀವನ ಕೂಡ ಹಾಳಾಗೋಕ್ಕೆ ಕಾರಣ ಆಗಿದೆ ಅಪ್ಪ ಅಂತ ಹೇಳಿ ಅಂತ ಮಗ ಬರೆದಿಟ್ಟಿದ್ದಾನೆ ಬಟ್ ಮೂವರು ಮಕ್ಕಳನ್ನು ವೆಲ್ ಎಜುಕೇಟೆಡ್ ಎಲ್ಲರೂ ಕೂಡ ಟಾಪಲ್ಲಿರುವಂಥ ಎಜುಕೇಷನನ್ನು ಪಡ್ಕೊಂಡಿರುವಂಥವ್ರೆ ಗೊತ್ತಿಲ್ಲ ಏನೇನಾಗಿದೆ ಅಂತ ಹೇಳಿ ಎಲ್ಲ ಬೆಳವಣಿಗೆಗಳು ನಮ್ಮಪ್ಪ ಪೀಡಕ ಅಂತ ಹಾಕ್ತಾ ಇದ್ದಾರೆ ಅವರು ಬರೆದಿರೋದು ಅವರು ಡೆತ್ ನೋಟ್ ಇರೋದು ನನ್ನ ತಾಯಿ ನನ್ನ ಸಹೋದರಿಯನ್ನ ಬೇರೆ ಬೇರೆ ಇಟ್ಟಿದ್ದ ಕೆಲಸಕ್ಕೆ ರಾಜೀನಾಮೆ ಕೊಡುವಂತೆ ನನಗೆ ಮತ್ತು ಸಹೋದರಿಯರಿಗೆ ಪೀಡಿಸ್ತಾ ಇದ್ದ ನಮ್ಮ ಅಪ್ಪನ ಕಾಟದಿಂದ ನಾನು ಕೆಲಸ ಬಿಟ್ಟು ಬಂದೆ ಅಂತ ಹೇಳ್ತಾರೆ ಅಪ್ಪನ ಕಾಟದಿಂದ ಕೆಲಸ ಬಿಡುವಂತ ಪರಿಸ್ಥಿತಿ ಓಕೆ ನನ್ನ ತಾಯಿ ನನ್ನ ಸಹೋದರಿಯರನ್ನ ಬೇರೆ ಇಟ್ಟಿದ್ದ ಕೆಲಸಕ್ಕೆ ರಾಜೀನಾಮೆ ಕೊಡೋ ರೀತಿಯಲ್ಲಿ ನನಗೆ ಮತ್ತು ಸಹೋದರಿ ಬಿಡಿಸ್ತಾ ಇದ್ದೆ ಹಾಗಾಗಿ ನಾನೇ ಕೆಲಸ ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅದು ತನಿಖೆಯಲ್ಲಿ ಗೊತ್ತಾಗತ್ತೆ ಅವ್ರು ಯಾವ ಕೆ ಕಚೇರಿಯಲ್ಲಿ ಕೆಲಸ ಇದ್ರು ಅಲ್ಲಿ ಯಾವ ಕಾರಣಕ್ಕೋಸ್ಕರ ಅವ್ರು ಕೆಲಸ ಬಿಟ್ಟು ಬಂದರು ಅನ್ನೋದನ್ನು ತನಿಖೆ ಮಾಡಿದರೆ ಅದ್ರದ್ದು ಒಂದು ಕ್ಲಿಯರೆನ್ಸ್ ಸಿಕ್ಕೇ ಆಗುತ್ತೆ ಅಲ್ಲಿ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಆದರೆ ಈಗ ಉತ್ತರ ಕೊಡೋಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅವರೇ ಇಲ್ವೇ ಇದ್ದು ಈ ರೀತಿಯಾಗಿ ಹೋರಾಟವನ್ನ ಮಾಡಿದ್ರೆ ಶಂಕರ್ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೋದಾಗಿತ್ತು ಜೀವನಾನು ಉಳಿತಾ ಇತ್ತು ನೆಮ್ಮದಿಯ ಜೀವನವನ್ನ ಕೂಡ ನಡೆಸ್ಕೊಳ್ತಾ ಇದ್ರು ಸೊ ಆದ್ರೆ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಟ್ಟು ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ್ರೆ ಏನ್ ಪ್ರಯೋಜನ ಆಗತ್ತೆ ವಾದ ಮಾಡೋಕ್ಕೆ ಆ ಕಡೆಗಿರುವಂತಹ ಅವ್ರು ಯಾರೂ ಇಲ್ವೇ ಇಲ್ವಲ್ಲ ತಾಯಿ ಇಲ್ಲ ಮಕ್ಕಳು ಮೂವರೂ ಕೂಡ ಇಲ್ಲ ಹೇಗೆ ಇದು ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ತನಿಖೆಯ ವಿಚಾರದಲ್ಲಿ ಹೇಗೆ ಹೋಗುತ್ತೆ ಹೇಳಿ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಆಗುತ್ತೆ ಇದು ಅಂತ ಹೇಳಿ ಕಾರಣ ಬಹಳ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಇದ್ದಂಗೆ ಇದು ಕಾರಣ ಕಳೆದ ಬಾರಿಯೂ ಕೂಡ ಇಂಥ ಅನೇಕ ಆತ್ಮಹತ್ಯೆ ಪ್ರಕರಣಗಳು ಬಂದಾಗಲೂ ಕೂಡ ಸೊ ಆ ಕೇಸ್ಗಳಲ್ಲಿ ಈ ರೀತಿಯಾಗಿ ಡೆತ್ ನೋಟನ್ನು ನೇರವಾಗಿ ಆರೋಪ ಮಾಡಿ ಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಕೇಸ್ಗಳಲ್ಲೇ ದೊಡ್ಡ ದೊಡ್ಡವರಿಗೂ ಕೂಡ ಏನೂ ಆಗಿಲ್ಲ ಅದ್ರ ಪಾಡಿಗೆ ಕೇಸ್ಗಳು ನಡ್ಕೊಂಡು ಹೋಗ್ತಾ ಇದೆ ಯಾವ ಶಿಕ್ಷೆಯೂ ಕೂಡ ಆಗಿಲ್ಲ ಇದ್ದು ಈ ಆರೋಪಗಳನ್ನು ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಿಸೋದಾಗಿದ್ರೆ ಸಮಾಜದಲ್ಲಿ ಅವ್ರಿಗೊಂದಿಷ್ಟು ಮುಖ ಎತ್ತನೆ ಇರೋಂಗೆ ಮಾಡೋದಾಗಿದ್ರೆ ನೀವು ಚೆನ್ನಾಗಿರ್ತಿದ್ರಿ ಅವ್ರಿಗೆ ಶಿಕ್ಷೆಯನ್ನು ಕೂಡ ಕೊಡಿಸ್ತಾ ಇದ್ರಿ ಅಂದಾಗಿ ಬದುಕ್ಬೋದಾಗಿತ್ತಲ್ವ ಪಾಪ ಈಗ ಹೋಗ್ಬಿಟ್ಟಿದ್ದಾರೆ ಅವರು ಈಗೇನು ಮಾಡೋಕ್ಕಾಗಲ್ಲ ಈಗ ಅವ್ರು ಬರೆದಿಟ್ಟಿರುವಂಥ ಡೆತ್ ನೋಟ್ ಮೂಲಕವಾಗಿ ಅಷ್ಟೇ ಅದನ್ನು ತನಿಖೆಯನ್ನು ಮುಂದುವರಿಸಬೇಕು ಸೊ ನಮ್ಮ ಮನೆಯ ಪಕ್ಕದ ರಸ್ತೆಯಲ್ಲೇ ನಮ್ಮಪ್ಪನಿಗೆ ಮಹಿಳೆಯ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಅಂತ ಹೇಳಿದ್ದಾರೆ ಆ ಮಹಿಳೆಯ ಮಗಳನ್ನ ಮದುವೆ ಆಗುವಂತೆ ನನ್ನನ್ನು ಬಿಡಿಸ್ತಾ ಇದ್ದ ಸೊ ನಮ್ಮ ಅಪ್ಪನಿಗೆ ಗಳ ಸಂಪರ್ಕ ಇತ್ತು ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ನರ್ಸ್ ಜೊತೆಗೂ ಕೂಡ ಸಂಬಂಧ ಇತ್ತು ಆ ನರ್ಸ್ನ ಗಂಡನಿಗೆ ನಾನು ಡಾಕ್ಟರ್ ಅಂತ ನಮ್ಮಪ್ಪ ಹೇಳ್ತಾ ಇದ್ದ ನಮ್ಮ ಮನೆಯ ಪಕ್ಕದ ರಸ್ತೆಯಲ್ಲೇನೆ ಈಗ ಮನೆಯ ರಸ್ ಪಕ್ಕದಲ್ಲಿರುವಂಥ ರಸ್ತೆಯಲ್ಲಿರುವಂಥವ್ರು ಯಾರ್ಯಾರು ಅನ್ಕೊಳ್ಬೇಕು ಏನು ಇಲ್ಲ ಬಹಳಷ್ಟು ಸಮಸ್ಯೆ ಈಡು ಮಾಡ್ಬಿಡುತ್ತೆ ಕೆಲವೊಂದಿಷ್ಟು ಕುಟುಂಬಗಳಲ್ಲಿ ಈ ಡೆತ್ ನೋಟ್ ಅಲ್ಲಿರುವಂತಹ ಕೆಲವು ವಿಚಾರಗಳು ಆ ಕಡೆನೂ ನೆಮ್ಮದಿ ಇಲ್ಲ ಈ ಕಡೆನೂ ನೆಮ್ಮದಿ ಇಲ್ದಂಗೆ ಆಗ್ಬಿಡುತ್ತೆ ಈಗ ಇರಲಿ ಬಟ್ ಅದರಲ್ಲಿರುವಂಥದನ್ನ ಹೇಳಲೇಬೇಕು ಸೊ ಅಲ್ಲಿರುವಂತ ಪಕ್ಕದ ರಸ್ತೆಯಲ್ಲಿರುವಂತಹ ಒಂದು ಕುಟುಂಬದ ಮಹಿಳೆಯ ಜೊತೆಗೆ ನೈತಿಕ ಸಂಬಂಧ ಇತ್ತು ಅಲ್ಲಿರುವಂತ ಮಗಳನ್ನೇ ಮದುವೆ ಹೇಳಿ ಬಿಡಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಅವ್ರ ಡೆತ್ ನೋಟ್ ಇರುವಂತದ್ದು ಇದು ಜೊತೆಗೆ ನರ್ಸ್ ಜೊತೆಗೂ ಕೂಡ ಸಂಪರ್ಕ ಇತ್ತು ಆ ನರ್ಸ್ನ ಗಂಡನಿಗೆ ಹೇಳ್ತಾ ಇದ್ರೆ ನಾನು ಡಾಕ್ಟರ್ ಅನ್ನೋದನ್ನ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಅಂತೇಳಿ ಯಾರು ನಂಬಕ್ಕೆ ಸಾಧ್ಯ ಯಾರಾದರೂ ಡಾಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡು ಹೋದರೆ ಸೊ ಅದಕ್ಕೆ ಡೆತ್ ನೋಟಲ್ಲಂತೂ ಹಲವು ವಿಚಾರಗಳನ್ನು ಈಗ ಇಟ್ಟಿದ್ದಾರೆ ಬಟ್ ಇದು ಇದು ಹೇಗೆ ಶಂಕರ್ ಅವರಿಗೆ ಶಿಕ್ಷೆ ಕೊಡೋಕೆ ಆಗತ್ತೆ ದಾಟ್ಸ್ ಡಿಫ್ರೆಂಟ್ ಇಶ್ಯೂ ಯಾರಾದರೂ ವಕೀಲರು ಸಿಕ್ಕರೆ ನೋಡಬಹುದು ವಕೀಲರು ಇದ್ರೆ ಹೇಳ್ಬೋದು ಏನಾದರೂ ಸಾಧ್ಯ ಆಗುತ್ತೆ ಇದರಲ್ಲಿ ಶಿಕ್ಷೆ ಕೊಡಿಸೋಕೆ ಪಾಸಿಬಲ್ ಅಂತ ಹೇಳಿ ಇದ್ದು ಈ ರೀತಿ ಆರೋಪ ಮಾಡಿದ್ದಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಶಿಕ್ಷೆಯನ್ನು ಕೊಡಿಸಬಹುದಾಗಿತ್ತೇನು ಆದರೆ ಈಗ ಅಂದ ಅಂದಮೇಲೆ ಅದನ್ನು ಶಿಕ್ಷೆ ಕೊಡಿಸೋಕ್ಕೆ ಯಾರು ಇರ್ತಾರೆ ಯಾರು ವಾದ ಮಾಡೋರು ಗೊತ್ತಿಲ್ಲ ಹೇಗಾಗುತ್ತೆ ಅಂಥೇಳಿ ನನ್ನ ಸಹೋದಿಗೆ ಉಮೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಉಮೇಶ್ ನಿನ್ನೆಯೂ ಕೂಡ ಹಲವು ವಿಚಾರಗಳನ್ನು ಈ ಪ್ರಕರಣದಲ್ಲಿ ಅನಾವರಣಗೊಂಡಿತ್ತು ಸೊ ಶಂಕರ್ ಅವರ ವಿಚಾರದಲ್ಲಿ ಬಟ್ ಈ ಡೆತ್ ನೋಟ್ ಅಲ್ಲಿರುವಂಥ ಅಂಶಗಳನ್ನ ನೋಡ್ತಾ ಹೋದಾಗ ಉಮೇಶ್ ಹಲವು ವಿಚಾರಗಳನ್ನ ಇದು ಬೆಳಕಿಗೆ ತರ್ತಾ ಹೋಗುತ್ತೆ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ ಬಟ್ ಶಿಕ್ಷೆ ಕೊಡಿಸೋದ್ರಲ್ಲಿ ಕಷ್ಟ ಆಗಬಹುದೇನು ಅಂತ ಹೇಳಿ ಅಲ್ಲ ಉಮೇಶ್ ವಿಚಾರಣೆ ಮಾಡಬಹುದು ಏನಿದೆ ಅಂತ ತೊಗೊಳ್ಬಹುದು ಅವರು ಇದ್ದು ಈ ಆರೋಪಗಳನ್ನ ಮಾಡಿದ್ರೆ ಬಹುದೊಡ್ಡದಾದಂಥ ಶಿಕ್ಷೆಯನ್ನು ಕೊಡಿಸ್ಬೋದಾಗಿತ್ತೇನೋ ಅಲ್ವಾ ಅರುಣ್ ಇನ್ನು ಇದು ಪ್ರಾಥಮಿಕ ಹಂತದಲ್ಲೇ ಇರುವಂಥದ್ದು ಇವತ್ತು ಹತ್ತು ಗಂಟೆಗೆ ಶಂಕರ್ ಏನಿದ್ದಾರೆ ಅವ್ರನ್ನ ವಿಚಾರಣೆ ಕೂಡ ಈಗ ಪೊಲೀಸರು ಕರೆತಂದಿರುವಂಥದ್ದು ಕರೆಯದ ನೋಟಿಸ್ ಕೊಟ್ಟು ಕರೆದಿರುವಂಥದ್ದು ಹಾಗಾಗಿ ಹತ್ತು ಗಂಟೆ ನಂತರದಲ್ಲಿ ಈಗ ಮಧುಸಾಗರ್ ಏನು ಡೆತ್ ನೋಟ್ ಸಿಕ್ಕಿದೆ ಅದರಲ್ಲಿರುವಂಥ ಅಂಶಗಳನ್ನು ಪರಿಗಣಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಿಚಾರಣೆ ಮಾಡ್ತಾರೆ ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳು ಕೂಡ ಪೊಲೀಸರಿಗೆ ಸಿಗಬೇಕಾಗಿದೆ ಅದನ್ನೆಲ್ಲ ಸಿಕ್ಕಿದ ನಂತರದಲ್ಲಿ ಶಂಕರ್ ಮೇಲೆ ಈಗೇನು ಎಫ್ ಐ ಆರ್ ಆತನ ಬಂಧನ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಪೊಲೀಸರ ಆನಂತರದಲ್ಲಿ ನಿರ್ಧಾರ ಮಾಡ್ತಾರೆ ವೇಳೆಯಲ್ಲಿ ಸಾಕಷ್ಟು ದಾಖಲಾತಿಗಳು ಸಿಕ್ಕಿರುವಂತದ್ದು ಮಧುಸಾಗರ ಒಂದು ಏನು ಆ ಲ್ಯಾಪ್ಟಾಪ್ ಅಲ್ಲಿ ಒಂದು ಹಾರ್ಡ್ ಡಿಸ್ಕ್ ಇದೆ ಅದನ್ನು ತಗೊಂಡು ಚೆಕ್ ಮಾಡ್ರಿ ಎಲ್ಲ ಈ ಕೊಲೆ ನಾವು ನಾಲ್ಕು ಜನ ಯಾವ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಸಾಕ್ಷಿ ಸಿಗುತ್ತೆ ಅಂತ ಹೇಳಿ ಆತ ಡೆತ್ ನೋಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಹಾಗಾಗಿ ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಈಗ ಮತ್ತೆ ಈಗೇನು ಸಾವನ್ನಪ್ಪಿದ್ರೆ ಅವ್ರದೆಲ್ಲ ಮೊಬೈಲ್ಗಳು ಕೂಡ ತಗೊಂಡಿರೋದ್ರಿಂದ ಸಿ ಡಿ ಆರ್ ಮತ್ತೆ ಅವ್ರ ಮೊಬೈಲ್ ಅಲ್ಲಿ ಏನೆಲ್ಲ ಇದೆ ಅನ್ನೋದ್ರ ದಾಖಲಾತಿಗಳು ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಅವನ್ನು ಕೂಡ ಕಲೆಕ್ಟ್ ಮಾಡಕ ಆನಂತರದಲ್ಲಿ ಇವ್ರ ಮೇಲೆ ಎಫ್ ಐ ಅಥವಾ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಪೊಲೀಸರು ನಿರ್ಧಾರ ಮಾಡ್ತಾರೆ ಪ್ರಮುಖವಾಗಿ ಇಲ್ಲಿ ಏನು ಮಧುಸಾಗರ್ ಡೆತ್ ನೋಟ್ ಈಗ ಲಭ್ಯವಾಗಿರುವಂಥದ್ದು ಅದರಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು ಪ್ರಮುಖವಾಗಿ ತನ್ನ ತಂದೆ ಮೇಲೇ ಆತ ಆರೋಪ ಮಾಡಿರುವಂಥದ್ದು ನಮ್ಮ ತಂದೆ ಹೆಣ್ಣು ಬಾಕಾಗಿದ್ದ ಸುಮಾರು ಐದಕ್ಕೂ ಹೆಚ್ಚು ಹೆಂಗಸರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಇದೇ ಕಾರಣಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಗಲಾಟೆ ಆಗ್ತಿತ್ತು ಇದು ಇವತ್ತು ನೆನ್ನೆದಲ್ಲ ಕಳೆದ ಎಂಟತ್ತು ವರ್ಷಗಳ ಹಿಂದೆಯಿಂದಲೂ ಕೂಡ ಇದೇ ರೀತಿ ಗಲಾಟೆ ಆಗ್ತಿತ್ತು ಇದೇ ವಿಚಾರಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಅಪ್ಸೆಟ್ ಆಗಿದ್ದರು ತಂದೆ ಮಾಡ್ತಿದ್ದಂಥ ಒಂದು ವರ್ತನೆಯಿಂದ ಇಡೀ ಕುಟುಂಬದ ಮೇಲೆ ಅದು ಎಫೆಕ್ಟ್ ಬೀಳ್ತಿತ್ತು ಸುಮಾರು ಮೂರು ಕೋಟಿ ಮನೆಯ ಬೆಲೆ ಬಾಳುವ ಮನೆ ಕಟ್ಟಿದ್ದಾರೆ ಅದು ಸರಿಯಾಗಿ ವಾಸ್ತು ಪ್ರಕಾರ ಕಟ್ಟಿಲ್ಲ ಅಥವಾ ಮಳೆ ಬಂದರೆ ಸೋರುತ್ತೆ ಒಂದು ಸರಿಯಾಗಿ ಕಿಟಕಿಗಳಲ್ಲಿ ನೀರು ಬರುತ್ತೆ ಈ ರೀತಿಯಾಗಿ ಅದನ್ನು ಕ್ಲೀನ್ ಕ್ಲೀನಿಂಗ್ ಇರೋದಿಲ್ಲ ಯಾವುದಕ್ಕೆ ಯಾರು ಹೊರ್ಗಡೆವರ ವ್ಯಕ್ತಿಗಳನ್ನ ಮನೆ ಒಳಗಡೆ ಬಿಟ್ಕೋತಾ ಇರಲಿಲ್ಲ ಯಾಕೆಂತಂದರೆ ಆತನೇ ಒಂದು ಹಾಲಲ್ಲಿ ಏನು ಹಾಲ್ ಹಾಲೇನಿದೆ ಅಲ್ಲಿ ಒಂದು ಸಿ ಸಿ ಟಿ ವಿ ಅಳವಡಿಸಿದ್ರು ಅವರು ಆತ ಮನೆ ಒಳಗಡೆ ಬರಬೇಕಾದ್ರೆ ಆ ಸಿ ಸಿ ಟಿ ವಿಯಲ್ಲಿ ಏನು ರೆಕಾರ್ಡ್ ಆಗಿದೆ ಅನ್ನೋದ್ರು ನೋಡ್ಕೊಂಡು ತನ್ನ ಮೊಬೈಲ್ನಲ್ಲೇ ಅದನ್ನೆಲ್ಲ ಕಂಟ್ರೋಲ್ ಕೂಡ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಆತ ಮನೆ ಬಗ್ ಬಾಗಿ ಹಾಕ್ಕೊಂಡು ಹೋಗ್ತಿದ್ದ ಮತ್ತೆ ವಾಪಸ್ ಬರೋ ತನಕ ಕೂಡ ಯಾರಿಗೂ ಕೂಡ ಮನೆ ಒಳಗಡೆ ಅಲೋ ಮಾಡ್ತಿರ್ಲಿಲ್ಲ ಮತ್ತು ನಮಗೆ ಅವಶ್ಯಕತೆ ಅಂತ ವಸ್ತುಗಳು ಏನು ಕೂಡ ಕೊಡ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ಆರೋಪ ಮಾಡುವಂಥದ್ದು ಅದ್ರ ಜೊತೆಗೆ ಆತ ಏನು ಐದು ಜನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅದರಲ್ಲಿ ಒಬ್ಬ ಆಕೆಯ ಮಗಳನ್ನು ತನ್ನನ್ನು ಮದುವೆ ಆಗುವಂತೆ ನಮ್ಮ ಮಧುಸಾಗರ್ ಒತ್ತಾಯ ಮಾಡ್ತಿದ್ದ ಅನ್ನೋದ್ರೂ ಕೂಡ ಕೂಡ ಈಗ ಮೆನ್ಷನ್ ಮಾಡಿರುವಂಥದ್ದು ಹಾಗಾಗಿ ಆ ಎಂಟು ಪುಟಗಳ ಏನು ಡೆತ್ ನೋಟ್ ಏನಿದೆ ಅದರಲ್ಲಿ ಕೆಲವೊಂದು ಅಂಶಗಳನ್ನಷ್ಟೇ ಈಗ ನಮಗೆ ಲಭ್ಯವಾಗಿರುವಂಥದ್ದು ಉಳಿದಂತೆ ಇನ್ನೂ ಏನೆಲ್ಲ ಮೆನ್ಷನ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ತಿಳಿಬೇಕಾಗಿದೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಗಲಾಟೆಗಳಾಗಿದ್ದಾವೆ ಇದು ಏನು ಕಳೆದ ಎಂಟತ್ತು ವರ್ಷಗಳಿಂದಲೂ ಕೂಡ ಇಬ್ಬರ ಮನೆಯಲ್ಲಿ ಗಲಾಟೆಯಾಗಿ ಪರಸ್ಪರ ಒಡೆದಾಟಗಳು ಜಗಳಗಳಾಗಿರುವಂಥದ್ದು ಅದರಲ್ಲೂ ಶಂಕರ್ ಪತ್ನಿ ಏನಿದ್ದಾರೆ ಭಾರತಿ ಏನಿದ್ದರು ಅವರು ಮಾನಸಿಕವಾಗಿ ತೀವ್ರ ಖಿನ್ನತೆಗೊಳಗಾಗಿದ್ದರು ಆಸ್ಪತ್ರೆ ಟ್ರೀಟ್ಮೆಂಟ್ ಕೂಡ ತಗೋತಿದ್ರು ಇದೇ ಸಂಬಂಧಪಟ್ಟಾಗಿ ಅವರ ಎಫೆಕ್ಟ್ ಭಾರತಿ ಮತ್ತು ಶಂಕರ ಅವರಿಬ್ಬರ ಜಗಳದ ಎಫೆಕ್ಟ್ ಮಕ್ಕಳ ಮೇಲೆ ಬಿದ್ದಿರುವಂಥದ್ದು ಹಾಗಾಗಿ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇದೇ ಖಿನ್ನತೆಗೊಳಗಾಗಿ ಬೆಳ್ಕೊಂಡ್ಬಂದಿರುವಂಥದ್ದು ಇಲ್ಲಿ ಕ ಗೊತ್ತಾಗ್ತಾ ಇರುವಂಥದ್ದು ಅದರ ಮುಂದುವರೆದ ಭಾಗವಾಗಿ ಇಬ್ಬರು ಮಕ್ಕಳನ್ನು ಕೂಡ ಮದುವೆ ಮಾಡಿಕೊಟ್ರು ಮದುವೆ ಮಾಡಿಕೊಟ್ಟ ನಂತರದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಕಿರುಕುಳಗಳು ಅವರು ಗಂಡಂದ್ರ ಕಡೆಯಿಂದ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಇವತ್ತು ನೆನ್ನೆಯದಲ್ಲ ಈಗೇನು ನಾಲ್ಕು ಜನ ಆತ್ಮಹತ್ಯೆಗೆ ಆತ್ಮಹತ್ಯೆ ಮಾಡ್ಕೊಂಡಿದರೆ ಅದು ಇವತ್ತಿನ ಒಂದು ಇನ್ಸಿಡೆಂಟಿಂದ ಅಥವಾ ಯಾವುದೋ ಒಂದು ಘಟನೆಯಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಸುಮಾರು ವರ್ಷಗಳಿಂದ ಅವರು ಈ ಕಿರುಕುಳ ಅಥವಾ ಈ ಮಾನಸಿಕ ಹಿಂಸೆಯನ್ನು ಅನುಭವಿಸ್ಕೊಂಡೇ ಬಂದಿರುವಂಥದ್ದು ಅದರ ಮುಂದುವರೆದ ಭಾಗವಾಗಿ ಮೊನ್ನೆ ಒಂದು ಕಳೆದ ಭಾನುವಾರ ನಿರ್ಧಾರ ಮಾಡ್ಕೊಂಡು ಈಗ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಅನ್ನೋದ್ರ ಬಗ್ಗೆ ಈಗ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅರುಣ್